ನೀನ್ ಗುರುಜಿನಾ? ಸರಿ ದುಡ್ಡು ಮಾಡಿರ್ಬೇಕು, ಲ್ಯಾಂಡ್ ಬ್ಯಾಂಕ್ ಎಲ್ಲ. ದುಡ್ಡೋ ದುಡ್ಡೋ, ಕಾಸೋ ಕಾಸು. ಏನೋ ಪಿತ್ರಾಜಿತನ. ಸ್ನೇಹಿತರೆ, ಹೀಗೊಂದು ದಿನ ಆತ್ಮೀಯ ಮಿತ್ರರನ್ನು ಕಾಣಲು ಅವರ ಕಾರ್ಯಾಲಯಕ್ಕೆ ಹೋಗಿದ್ದಾಗ ಅವರು ಇವನನ್ನು ಅಚಾನಕ್ಕಾಗಿ ಕಂಡು ಅಚ್ಚರಿಯಾಗಿ ಅತ್ಯಂತ ಪ್ರೀತಿ ಆಧಾರಗಳಿಂದ ಮಾತನಾಡಿಸಿದರು. ಆ ರೀತಿಯ ಹೃದಯಾಂತರಾಳದ ಪ್ರಕೃತಿ ಸಹಜ ಪ್ರೀತಿಯಿಂದಲೇ ಇವನು ಇಂದಿಗೂ ನಗು ನಗುತ್ತಾ ಜೀವಿಸುತ್ತಿರುವುದು ಅದೇ ಅಹೋರಾತ್ರನ ಆಸ್ತಿ. ನಾವು ಹೀಗೆಯೇ ಮಾತನಾಡುತ್ತಿರಬೇಕಾದರೆ ಮಧ್ಯೆ ಅವರ ಉನ್ನತಾಧಿಕಾರಿಗಳ ಫೋನ್ ಬಂತು. ಹಾಗಾಗಿ ಅವರು ಆ ಮೇಲಧಿಕಾರಿಯ ಕೋಣೆಗೆ ಹೋಗಬೇಕಾಯಿತು. ಆಗ ಆ ಮಿತ್ರರು ಇವನನ್ನು ತನ್ನ ಜೊತೆಗೆ ಕರೆದುಕೊಂಡು ಆ ಅಧಿಕಾರಿಯ ಪರಿಚಯ ಮಾಡಿಸುವುದಾಗಿ ಹೇಳಿದರು. ಆದರೆ ಆ ವ್ಯಕ್ತಿ ತುಂಬ ಗಡುಸು ಸ್ವಭಾವದವನೆಂದು, ಏನಾದರೂ ಅಚಾತುರ್ಯದ ಮಾತನಾಡಿದರೆ ದಯವಿಟ್ಟು ಬೇಸರಿಸಬಾರದು ಎಂದು ಹೇಳಿದರು. ಅವರ ಮುಂದೆ ಹೋಗಿ ನಿಂತೆವು. ಪರಿಚಯ ಮಾಡುವ ವೇಳೆ ನಮ್ಮ ಸ್ನೇಹಿತರು ಭಾವುಕರಾಗಿ ಸ್ವಲ್ಪ ಭಯದಿಂದಲೇ, ಸಾರ್, ಇವರು ನಮ್ಮ ಗುರೂಜಿ, ಮನಸ್ಸುಗಳನ್ನು ಓದುವುದರಲ್ಲಿ ಪ್ರವೀಣರು, ಮುಖ ನೋಡೆ ಎಲ್ಲ ತಿಳಿಯುತ್ತಾರೆ, ಮುಂಬೈಯಲ್ಲಿ ತುಂಬ ಫೇಮಸ್ಸು, ಬ್ಲಾ 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 ಎಂದು ಹೇಳಿಬಿಟ್ರು. ಆ ಗುರು ಎನ್ನುವ ಮಟ್ಟ ಇವ ಮುಟ್ಟದಿದ್ದರೂ ಎಷ್ಟು ಬೇಡವೆಂದು ಬೇಡಿಕೊಂಡರು ಅಂದು ಪರಿಚಯದ ಸಂದರ್ಭದಲ್ಲಿ ಅವರ ಬಾಯಿಂದ ಗುರುಜಿ ಎನ್ನುವ ಆ ಶಬ್ದ ಹೊರಬಂದಿತ್ತು. ಇನ್ನು ಆ ಗಡುಸು ಮಹಾಪುರುಷರಿಂದ ಅದರ ಪರಿಣಾಮ ಎದುರಿಸುವ ಸರದಿ ಇವನದಾಯಿತು. ಓ ಬಂದ್ರೆ ಕೂತ್ಕೊಳ್ಳಿ. ಏನ್ ಗುರುಜಿನ? ಏನ್ ಗುರುಜಿನ ಈಗಿನ ಕಾಲದಲ್ಲಿ? ಬಾಂಬೆ ಅಂತೀರಾ? ಸರಿ ದುಡ್ಡು ಮಾಡಿರ್ಬೇಕು, ಲ್ಯಾಂಡ್ ಬ್ಯಾಂಕ್ ಎಲ್ಲ. ಯಾವ ಮಠ ಹೇಳಿ? ಪರವಾಗಿಲ್ಲ, ಎಷ್ಟೆಕರೆ ಭೂಮಿ ಮಾಡಿದ್ದೀರಾ ಹೇಳ್ರಿ? ಪರವಾಗಿಲ್ಲ, ಎಷ್ಟೆಕರೆ? 900 ಎಕರೆ. ಗುರೂಜಿ ಅಂದ್ರೆ ಈ ಇಂಡಿಯಾದಲ್ಲಿ ದುಡ್ಡೋ ದುಡ್ಡೋ, ಕಾಸೋ ಕಾಸು. ಹೇಳಿ ಪರವಾಗಿಲ್ಲ, ಎಷ್ಟೆಕರೆ ಮಾಡ್ಕೊಂಡಿದ್ದೀರಾ? ಎಲ್ಲಿದೆ ಜಾಗ? ಅದು ಮಾಡಿದ್ದಲ್ಲ ಸರ್, ಹುಟ್ಟಿದಂದಿನಿಂದ ಬಂದದ್ದು. ಏನೋ ಪಿತ್ರಾಜಿತನ? ಯಾವೂರು ನಿಂದು? ಬಾಂಬೆ ಅಂತೀರಿ, ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ. ತಂದೆ ತಾಯಿಯರು ಜನ್ಮದಾತ ಜಮೀನ್ದಾರ್ರೆ, ಅವ್ರಿಗೆ ಅವ್ರದೇ ಆದ ಜಮೀನಿತ್ತು. ಆದರೆ ಈಗ ಅವರು ಇಲ್ಲ, ಆ ಜಮೀನು ಇಲ್ಲ. ಅಂದ್ರೆ ನಿಮ್ಗೆ ಹೇಗೆ ಬಂತು ಅಷ್ಟೊಂದು ಭೂಮಿ? ಅದು ಎಲ್ಲಿಂದ ಹೇಳ್ರಿ? ಆ ಜಾಗದ ಹೆಸರು ನೇತ್ರಕ್ಷೇತ್ರ ಅಂತ ಸಾರ್, ಅದು ಇಲ್ಲೇ ಇದೆ. ಸರಿಯಾಗಿ ತಿಳಿಸಿಪ್ಪ. ಇಲ್ಲೇ ಅಂದ್ರೆ ಬೆಂಗಳೂರ? ಸರಿಯಾಗಿ ಹೇಳಿ. ಇವನು ಎಲ್ಲಿದ್ರೆ ಅಲ್ಲಿರುತ್ತೆ ಸರ್, ಇವನು ಮುಂಬೈಗೆ ಹೋದ್ರೆ ಅದು ಅಲ್ಲಿಗೂ ಬರುತ್ತೆ, ಇವನು ಬೇರೆ ಇನ್ಯಾವುದೋ ಊರಿಗೆ ಹೋದ್ರೆ ಅದು ಅಲ್ಲಿಗೂ ಹೋಗುತ್ತೆ. ನನಗೇನು ಅರ್ಥನೇ ಆಗ್ತಿಲ್ಲ ಕಣ್ರಿ. ಸರಿಯಾಗಿ ಹೇಳ್ರಿ, ಸ್ವಲ್ಪ ಸರಿಯಾಗಿ ಬಿಡಿಸಿ ಹೇಳಿ. ಇಲ್ಲೇ ಅಂದ್ರೆ ಎಲ್ಲಿ? ಬೆಂಗಳೂರ? ಅಷ್ಟೊಂದು ಜಾಗ ಎಲ್ಲಿದೆ ಸ್ವಲ್ಪ ಹೇಳಿಪ್ಪ. ನಿಮ್ಮ ಹತ್ರನೂ ಅಷ್ಟೇ ಆಸ್ತಿ ಇದೆ ಸರ್. ಅಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರು 900 ಎಕರೆಗೆ ಒಡೆಯರು. ಆದರೆ ತುಂಬಾ ಜನಕ್ಕೆ ಅದರ ಬೆಲೆನೇ ಗೊತ್ತಿಲ್ಲ ಸರ್. ಬೆಲೆ ಬಿಡಿ, ಅಷ್ಟು ಆಸ್ತಿವಂತರು ಅನ್ನೋದೇ ಗೊತ್ತಿರೋದಿಲ್ಲ.
ಮಾನವನ ಕಣ್ಣಿಗೆ ಕಾಣುವ ಕ್ಷೇತ್ರದ ವಿಸ್ತಾರ 900 ಎಕರೆ ಸರ್. ಅದನ್ನೇ ನೇತ್ರ ಕ್ಷೇತ್ರ ಅಂತಾರೆ. ಅವನು ನೋಡಿದಷ್ಟು ನೋಟ ಅವಂದೇ ಅಲ್ವೇ? ಅಷ್ಟು ನೋಟದ ವಿಸ್ತಾರ. ಅವನು ಎಲ್ಲಿ ಹೋದರೂ ಅವನನ್ನ ಹಿಂಬಾಲಿಸ್ತಾನೆ ಇರುತ್ತೆ. ಅವನು ಎಷ್ಟು ಕಣ್ಣೆತ್ತಿ ನೋಡಿದ್ರು ಆ ನೋಡೋ ಜಾಗ ಎಲ್ಲ ಅವಂದೇ. ಪ್ರತಿಯೊಬ್ಬನು ತನ್ನ ಕಣ್ಣಿಗೆ ಕಾಣೋ 900 ಎಕರೆ ವಾರಿಸ್ತಾರ. ಆ 900 ಎಕರೆಯನ್ನು ಅನುಭವಿಸ್ತಾನೆ, ಆನಂದಿಸ್ತಾನೆ. ಆದ್ರಿಂದ ಪ್ರತಿಯೊಬ್ಬನು ಹುಟ್ಟು ಜಮೀನ್ದಾರಾನೆ ಅಲ್ವೇ ಸರ್? ಸಾರಿ ರೀ, ನಿಮ್ಮ ಮನ್ಸು ನೋಯಿಸ್ದೆ. ಬಹಳ ಅದ್ಭುತವಾಗಿತ್ತು ನಿಮ್ಮ ಮಾತು. ನೀವೇನು ತಪ್ಪು ತಿಳಿಯೋಲ್ಲ ಅಂದ್ರೆ ದಯವಿಟ್ಟು ನಮ್ಮ ಮನೆಗೆ ಬರ್ತೀರಾ? ಬನ್ನಿ, ನಮ್ಮ ಮನೆಗೆ ಹೋಗೋಣ ಪ್ಲೀಸ್. ಸ್ನೇಹಿತರೆ, ಒಬ್ಬ ಸಾಧಾರಣ ಎತ್ತರದ ಮನುಷ್ಯ ನಿಂತಾಗ ಆತನ ಕಣ್ಣಿಗೆ ಕಾಣುವ ಭೂಮಿಯ ಸುತ್ತಲ ವಿಸ್ತೀರ್ಣ 900 ಎಕರೆ. ಧನ್ಯವಾದ. ಅಹೋರಾತ್ರ.